ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು ಕಳೆದ ಮೂರುವರೆ ವರ್ಷಗಳಿಂದ ಸರಿಸುಮಾರು ನಾನ್ನೂರ ಎಪ್ಪತ್ತ ಮೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾರೋ ರಾತ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣಿಸ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಬಿಡಬಿದ್ದಾಗಿಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ ಈ ಚಾನಲಿನ ಧ್ಯೇಯೋದ್ದೇಶ ಕೂಡ ಆಗಿದೆ ಕಾನೂನಿನ ಸಮಸ್ಯೆಗಳು ಇದ್ದರೆ ನೀವು ಬಂದು ಭೇಟಿ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದೇ ನಂಬರಲ್ಲಿ ನಾನು ವಾಟ್ಸಾಪಲ್ಲಿ ಇರ್ತೇನೆ ನೀವು ಆಫೀಸ್ ಲೊಕೇಶನ್ನ ಪಡೆದು ಟೈಮ್ ತಗೊಂಡು ಬಂದು ಭೇಟಿ ಮಾಡಬಹುದು ಕ ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ಗಳನ್ನು ಪಡ್ಕೊಳ್ಬಹುದು ಸಾವಿರಾರು ಮಂದಿ ಕನ್ಸಲ್ಟೇಷನ್ಗಳನ್ನು ಪಡೆದಿದ್ದಾರೆ ನೇರವಾಗಿ ಬಂದಿದ್ದಾರೆ ಮುಖಾಮುಖಿ ಭೇಟಿ ಮಾಡಿದ್ದಾರೆ ಕರ್ನಾಟಕದ ಜಿಲ್ಲೆಯಾದ್ಯಂತ ಏನೋ ಕನ್ಸಲ್ಟೇಷನ್ಗಳನ್ನು ಪಡ್ಕೊಂಡು ನೂರಾರು ಕೇಸುಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ ಏನೋ ಈ ಚಾನಲಿನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾನೂನನ್ನು ತಿಳಿಸೋದು ಸಮಸ್ಯೆಗಳು ಸಿಲುಕಿದಾಗ ವಕೀಲರು ಸಹಾಯ ಮಾಡುವುದು ಕಾನೂನಿನ ಪ್ರಕಾರವಾಗಿ ಮೂಲಕ ಪರಿಹಾರಗಳನ್ನು ಕೊಡಿಸುವುದು ಮುಖ್ಯವಲ್ಲ ಸಾರ್ವಜನಿಕರಿಗೆ ಏನೋ ಸಮಸ್ಯೆಗಳು ಸಿಲುಕದಂತೆ ವ್ಯವಹರಿಸುವುದು ಹೇಗೆ ಕಾನೂನಿನ ಸೂಕ್ಷ್ಮಗಳನ್ನು ಒರಿಯುವುದು ಹೇಗೆ ಆ ಒಂದು ಸೂಕ್ಷ್ಮಗಳನ್ನು ಅರಿತು ಅವರು ನಡೆದಾಗ ಸಮಸ್ಯೆಗಳಿಲ್ಲದಂತಹ ವ್ಯವಹಾರವನ್ನು ಮಾಡಬಹುದಾಗಿದೆ ಅಂತಹ ನಿಟ್ಟಿನಲ್ಲಿ ನನಗೆ ತಿಳಿದಿರುವಷ್ಟು ಏನೋ ಜ್ಞಾನವನ್ನು ಕಾನೂನಿನ ತಿಳುವಳಿಕೆಯನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ಮೂಲಭೂತವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀಡ್ತಾ ಬರ್ತಾಯಿದ್ದೇನೆ ಇಷ್ಟ ಆಗಿದೆ ಅದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಇವತ್ತು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರಬೇಕು ಅಂತ ಇದ್ದೀನಿ ನಾನೀಗಾಗಲೇ ಹೇಳಿದಂಗೆ ಸಾವಿರಾರು ಮಂದಿ ಕರೆಗಳನ್ನು ಮಾಡ್ತಾ ಇದ್ದಾರೆ ನೂರಾರು ಮಂದಿ ಅವರ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಆ ಸಮಸ್ಯೆಗಳೆಲ್ಲ ಅಹವಾಲುಗಳನ್ನು ಕೇಳ್ತಾ ನನಗೂ ಕೂಡ ದಿಗ್ಭ್ರಾಂತಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಇಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಇದಾವ ಇಷ್ಟು ಏನೋ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ನಿರ್ದೇಶನಗಳನ್ನು ನೀಡಿದರೂ ಕೂಡ ಈಗ ನೋಡಿ ಉದಾಹರಣೆಗೆ ಪೊಲೀಸ್ ಠಾಣೆಗಳಲ್ಲಿ ಏನೋ ಎಫ್ ಐ ಆರ್ಗಳು ಬೇಕಾಬಿಟ್ಟಿ ಆಗುತ್ತೆ ಅನ್ನೋದು ಒಂದು ವಿಚಾರ ಆದರೆ ಜನಸಾಮಾನ್ಯರುಗಳು ಹೋದಾಗ ಎಫ್ ಐ ಆರ್ಗಳು ಆಗೋದೇ ಇಲ್ಲ ಅನ್ನೋದು ಇನ್ನೊಂದು ವಿಚಾರ ಮತ್ತು ಈ ಒಂದು ಎಫ್ ಐ ಆರ್ಗಳು ಆರೋಪಿಗಳನ್ನು ಕರೆಸದೆ ಮತ್ತು ಆರೋಪಿಗಳ ಗಮನಕ್ಕೆ ತರದೆ ಆರೋಪಿಗಳಿಗೆ ವಿಚಾರಣೆಯನ್ನು ಮಾಡದೆ ಆರೋಪಿಗಳಿಗೆ ಅವರು ತಮ್ಮ ನಿಲುವು ಏನು ಅಥವಾ ಅವರ ಮೇಲೆ ಬಂದಿರತಕ್ಕಂತಹ ಆರೋಪಕ್ಕೆ ಅವರ ಪ್ರತ್ಯುತ್ತರವೇನು ಎಂಬ ವಿಚಾರಗಳನ್ನೇ ಯಾವುದನ್ನೂ ಕೂಡ ಮಾಡದೆ ವಿಚಾರಿಸದೆ ಕರೆಸದೆ ಐ ಆರ್ಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದು ಬಹಳ ಏನೋ ಖೇದನೀಯ ಇದು ವಿಪರ್ಯಾಸ ಅಂತ ಅನಿಸುತ್ತೆ ಅಂತ ಹೇಳಿದರೆ ಯಾವುದೇ ಒಂದು ಸಮಸ್ಯೆಗಳು ಅಥವಾ ದೂರುಗಳು ಬಂದಾಗ ಅಲ್ಲಿ ಅದು ಪ್ರಾಮಾಣಿಕವಾದಂತಹ ದೂರಾಗಿರಬಹುದು ಅಥವಾ ಕೃತ್ರಿಮ ಬುದ್ಧಿ ಅಂತ ನಾವೇನು ಕರಿತೇವೆ ಒಬ್ಬರಿಗೆ ತೊಂದರೆಯನ್ನು ಕೊಡುವುದು ಏನೋ ಅವರನ್ನು ಹೀಯಾಳಿಸುವುದು ಅವರನ್ನು ಏನೋ ತೊಂದರೆಗೆ ಒಳಪಡಿಸುವುದು ಹಾಗೂ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡುವುದು ಮಾನ ಅಪಮಾನಗಳನ್ನು ಮಾಡುವುದು ಸೊ ಈ ರೀತಿಯಾದಂತಹ ಒಂದು ಮತ್ತು ಇನ್ನಷ್ಟು ಸಾಕಷ್ಟು ಕೆಲವೊಮ್ಮೆ ಅವರಿಗೆ ಹರಾಸ್ ಮಾಡುವುದು ಹೆದರಿಸುವುದು ಬೆದರಿಸುವುದು ಈ ಒಂದು ಸಲುವಾಗಿ ಕೂಡ ಎಫ್ ಐ ಆರ್ಗಳನ್ನು ದಾಖಲು ಮಾಡಿಸುವ ಮುಖಾಂತರ ಜನಗಳಿಗೆ ತೊಂದರೆಗಳನ್ನು ನೀಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಸೊ ಇಂತಹ ಎಫ್ ಐ ಆರ್ಗಳನ್ನು ಕೆಲವೊಮ್ಮೆ ಮಾಡುವಾಗ ಏನೋ ಯಾವುದೇ ದೂರುಗಳು ಬಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗಳು ಕರೆದು ವಿಚಾರ ಮಾಡಿ ಸತ್ಯಾಸತ್ಯಗಳನ್ನು ಸತ್ಯಾಸತ್ಯತೆಗಳನ್ನು ಹೊರತು ತಿಳಿದು ಏನೋ ಸೂಕ್ಷ್ಮವಾಗಿ ಅವಲೋಕಿಸಿ ಪ್ರೈಮಾಫೇಸಿ ಸೋ ಆಧಾರಗಳು ಸಾಕ್ಷಿಗಳು ಏನಾದರೂ ಇದ್ದಿದ್ದೇ ಆದಲ್ಲಿ ಅದನ್ನು ಪರಿಗಣಿಸಿ ಎಫ್ ಐ ಆರ್ಗಳನ್ನು ದಾಖಲು ಮಾಡಬೇಕಾಗತ್ತೆ ಸುಖ ಸುಮ್ಮನೆ ದೂರುಗಳನ್ನು ದಾಖಲು ಮಾಡಿಬಿಟ್ರೆ ಅವರ ಮೇಲೆ ಸಿ ಸಿ ಇರುತ್ತೆ ಏನೋ ಏನೋ ಕ್ರಿಮಿನಲ್ ಕೇಸ್ ಆಗೋಗ್ಬಿಡುತ್ತೆ ಎಫ್ ಐ ಆರ್ ನಂಬರ್ಗಳಿರುತ್ತೆ ಸೊ ಅದರಿಂದ ಎಷ್ಟೋ ಜನರಿಗೆ ತೊಂದರೆಗಳಾಗತ್ತೆ ಏನೋ ಅವರು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಇದು ನನ್ನ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಆರೋಪಿಗಳಿಗೆ ತಿಳಿದಿರೋದಿಲ್ಲ ಅವರುಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅನ್ನೋ ಚಾರ ಎಷ್ಟು ವಿಪರ್ಯಾಸ ನೋಡಿ ಕೆಲವು ನಮ್ಮ ವಿಚಾರವನ್ನು ನಾನು ಹೇಳ್ತಾ ಹೋದರೆ ಪೊಲೀಸ್ ಇಲಾಖೆಯಿಂದನೇ ಕೆಲವರು ಬಂದಿದ್ದಾರೆ ರಿಟೈರ್ಮೆಂಟ್ ಆದಂತಹ ಒಂದು ಅಂತ್ಯ ಕಾಲದಲ್ಲಿ ಅಂದರೆ ರಿಟೈರ್ಮೆಂಟ್ ಆಗಿ ಅವರು ಬಂದ ಮೇಲೆ ನನ್ನ ಬಳಿ ಬಂದಿದ್ದಾರೆ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ತಿಳಿದುಕೊಳ್ಳುವುದು ಹೇಗೆ ಡಿಪಾರ್ಟ್ಮೆಂಟಿಗೆ ನಾನು ಹಾಕಿದರೆ ಅದು ತಪ್ಪಾಗ್ತದೆ ಬೇರೆ ಇನ್ನೇನಾದ್ರೂ ಮಾರ್ಗಗಳಿದೆಯಾ ದಾರಿಗಳಿದಾವಾ ತಿಳ್ಕೊಳ್ಳೋದು ಹೇಗೆ ಎಂಬುವಂತಹ ವಿಚಾರಗಳು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಬರ್ತಾಯಿದ್ದಾರೆ ಸೊ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಈ ಒಂದು ಗೌರ್ನಮೆಂಟ್ ಕೆಲಸಗಳಿಗೆ ಅಥವಾ ಇನ್ಯಾವುದು ಹುದ್ದೆಗಳಿಗೆ ಹಾಕಿದಾಗ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ ಎಂಬುದಾಗಿ ಕೇಳಿರ್ತಾರೆ ಇದ್ದರೆ ಅದನ್ನು ಬಹಿರಂಗಪಡಿಸಿ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ನಮ್ಮ ಮೇಲೆ ಎಫ್ ಐ ಆರ್ಗಳಾಗಿದೆ ಅಂತ ಸೊ ಅವರು ಅಪ್ಲಿಕೇಶನ್ಗಳನ್ನು ಫಿಲಪ್ ಮಾಡಿ ಹಾಕಿಬಿಟ್ಟಿರ್ತಾರೆ ಸೊ ಅವರಿಗೆ ಗೊತ್ತಿರೋದಿಲ್ಲ ಅವರು ಸುಳ್ಳು ಕೂಡ ಹೇಳಿರೋದಿಲ್ಲ ಆದರೆ ಎಷ್ಟೋ ವಿಚಾರಗಳನ್ನು ಆದ ನಂತರ ದಿನಗಳಾದ ನಂತರ ಗೊತ್ತಾಗುತ್ತೆ ಮತ್ತು ನೀವು ಸುಳ್ಳು ನಿಮ್ಮ ನಿಮ್ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅಂತ ಹೇಳಿ ಸೊ ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ ಎಷ್ಟೋ ಬಾರಿ ಏನೋ ಕೋರ್ಟಿನಿಂದ ಸಮನ್ಸ್ಗಳು ಬಂದಾಗ ಏನೋ ವಾರೆಂಟ್ಗಳು ಬಂದಾಗ ಏನೋ ಆರೋಪಿಗಳಿಗೆ ಗೊತ್ತಾಗುತ್ತೆ ನಮ್ಮ ಮೇಲೆ ಎಫ್ ಐ ಆರ್ ಆಗಿದೆಯಾ ಅಂತ ಹೇಳಿ ಈ ತರಹದ ವ್ಯವಸ್ಥೆ ಖಂಡಿತ ತಪ್ಪಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಾರಂಭಿಕ ಹಂತದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಏನೋ ಅವರ ಪರವಾಗಿ ಮಾತನಾಡಿಕೊಳ್ಳುವುದಕ್ಕೆ ಮತ್ತು ಡಿಫೆಂಡ್ ಮಾಡಿಕೊಳ್ಳುವುದಕ್ಕೆ ಪ್ರತಿರಕ್ಷೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಅದನ್ನು ಮಾಡಿಕೊಡಬೇಕಾಗತ್ತೆ ಅದನ್ನು ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವಂತಹ ಏನು ರಕ್ಷಿಸುವಂತಹ ಇಲಾಖೆಗಳಲ್ಲಿ ಈ ರೀತಿಯಾದಂತಹ ಬೇಜವಾಬ್ದಾರಿ ಎಫ್ ಐ ಆರ್ಗಳನ್ನು ದಾಖಲಿಸುವುದೇ ಕೂಡಲೇ ನಿಲ್ಲಬೇಕು ಹಾಗೂ ಹಿರಿಯ ಬರಿಷ್ಠ ಪೊಲೀಸ್ ಅಧಿಕಾರಿಗಳು ಏನೋ ಸರ್ಕ್ಯುಲೇಷನ್ಗಳನ್ನು ಕಳಿಸಿ ತಿಳಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಒಂದು ಮಾರ್ಗಸೂಚಿಗಳನ್ನು ನೀಡಬೇಕು ಯಾವುದೇ ವ್ಯಕ್ತಿ ಸ್ಟೇಷನ್ಗಳಿಗೆ ಠಾಣೆಗಳಿಗೆ ಬಂದಾಗ ಅಲ್ಲಿ ಲಾಗಿನ್ ರಿಜಿಸ್ಟರ್ ಇರಬೇಕು ವಿಸಿಟರ್ಸ್ ರಿಜಿಸ್ಟರ್ಸ್ ಇರಬೇಕು ಯಾವುದೇ ಒಂದು ದೂರು ದಾಖಲಾದರೆ ಯಾವತ್ತು ಯಾವ ದಿನ ದೂರುದಾರರು ಯಾರು ಯಾರ ವಿರುದ್ಧ ದಾಖಲಾಗಿದೆ ಮತ್ತು ಅದಕ್ಕೆ ಒಂದು ಡೈರಿ ಎಂಟ್ರಿ ಇರಬೇಕು ಆ ಒಂದು ದೂರಿನ ಆಧಾರದ ಮೇಲೆ ಪಾರ್ಟಿಗಳನ್ನು ಪ್ರತಿಪಕ್ಷಗಳನ್ನು ಅಥವಾ ಏನೋ ದೂರುದಾರರನ್ನು ಅಥವಾ ಆರೋಪಿಗಳನ್ನು ಕರೆಸಿದಾರ ಕರೆಸಿದರೆ ಠಾಣೆಗಳಿಗೆ ಕರೆಸಿ ವಿಚಾರಣೆ ಮಾಡಿದ್ದು ಯಾವಾಗ ಅವರ ಸಹಿಗಳು ಇರಬೇಕು ಅವರು ಮಾಡಿ ವಿಚಾರಣೆ ಮಾಡಿ ಅವರು ಸಹಿ ಮಾಡಿ ತದನಂತರ ಅಕ್ನಾಲಜ್ಮೆಂಟ್ಗಳು ರಸೀದಿಗಳು ಅಥವಾ ಬಂದು ಹೋಗಿರೋದಕ್ಕೆ ಇನ್ನೇನೋ ಒಂದು ಲೆಡ್ಜರ್ ಎಂಟ್ರಿ ವ್ಯವಸ್ಥೆಯೂ ಮಾಡಬೇಕು ತದನಂತರ ಅವರು ಎಫ್ ಐ ಆರ್ಗಳನ್ನು ಮಾಡಬೇಕಾಗತ್ತೆ ಎಫ್ ಐ ಆರ್ಗಳನ್ನು ಮಾಡಿದಾಗ ಮಾಡಿದಾಗ ಆರೋಪಿಗಳಿಗೆ ತಿಳಿಸ್ಕೊಡ್ಬೇಕು ತಿಳಿಸಬೇಕಾಗತ್ತೆ ಇಲಾಖೆಯಿಂದಲೇ ನೇರವಾಗಿ ಯಾರು ಯಾರ ಮೇಲೆ ಯಾವಾಗ ಎಫ್ ಐ ಆರ್ಗಳನ್ನು ಮಾಡಿದ್ದಾರೆ ಅಂತ ನಾವು ಪರಿಶೀಲಿಸಿ ವಿಚಾರಿಸಿ ಮಾಡುವಂಥ ಅವಶ್ಯಕತೆಗಳು ಏನಿರುತ್ತೆ ಆದ್ದರಿಂದ ಈ ರೀತಿಯಾಗಿ ಮಾಡುವ ಒಂದು ವ್ಯವಸ್ಥೆ ಈ ಕೂಡಲೇ ನಿಲ್ಲಬೇಕು ಇದು ಅತ್ಯಂತ ಕೆಟ್ಟ ವ್ಯವಸ್ಥೆ ಆಗಿದೆ ಎಷ್ಟೋ ಜನಕ್ಕೆ ನನ್ನ ಮೇಲೆ ನೋಡಿ ಸರ್ ಮೂರು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಎಫ್ ಐ ಆರ್ ಆಗಿರೋದೇ ಗೊತ್ತಿಲ್ಲ ಠಾಣೆಗಳಿಗೆ ನಮ್ಮನ್ನು ಕರೆಸೇ ಇಲ್ಲ ನಮಗೆ ಪೊಲೀಸ್ ಠಾಣೆಯಿಂದ ಕರೆ ಬಂದಿಲ್ಲ ಹಾಂ ಯಾವುದೂ ಇಲ್ಲ ವಿಷಯನೂ ತಿಳಿಸಿಲ್ಲ ಯಾರು ದೂರುದಾರರು ಅಂತಲೂ ಕೂಡ ಗೊತ್ತಿಲ್ಲ ಕೆ ಏಕಾಏಕಿ ಫೋನ್ ಮಾಡಿಬಿಟ್ಟು ನೋಡಿರಿ ಕೋರ್ಟಿಂದ ನಿಮಗೆ ಸಮನ್ಸ್ ಬಂದಿದೆ ನೀವು ಬಂದು ತಗೊಂಡೋಗಿ ಅದನ್ನು ಕಳಿಸುವ ಒಂದು ಪ್ರಯತ್ನ ಕೂಡ ಮಾಡೋದಿಲ್ಲ ಅವರಿಗೆ ಗಾಬರಿ ಆಗುತ್ತೆ ಯಾರು ಕೊಟ್ಟಿರೋದು ಏನು ಎಫ್ ಐ ಆರು ಯಾವ ಸಮನ್ಸು ಏನು ವಾರೆಂಟು ಅಂತ ಹೇಳಿದ್ರೆ ನಿಮ್ಮೆಲ್ಲ ಎಫ್ ಐ ಆರ್ ಆಗಿದೆ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನಮ್ಮನ್ನು ಠಾಣೆಗೆ ಕರೆಸಿಲ್ಲ ವಿಚಾರಣೆ ಗೊತ್ತಿಲ್ಲ ಏನೂ ಇಲ್ಲ ಈ ರೀತಿಯಾಗಿ ಮಾಡಿಬಿಟ್ರೆ ಹೇಗೆ ನಮ್ಮನ್ನು ಕರೆಸಿ ಕೇಳ್ಬೋದಲ್ವ ಮಾಹಿತಿ ತಗೊಳ್ಬೋದಲ್ವ ಈ ರೀತಿಯಾಗಿ ಅವರು ಹೇಳಿರೋದು ಉಂಟು ಕಕ್ಷಿದಾರರುಗಳು ನನ್ನ ಬಳಿ ಬಂದು ಹೇಳಿರೋದು ಉಂಟು ಇದು ಒಂದೋ ಎರಡು ಘಟನೆಗಳಲ್ಲ ನೂರಾರು ಪ್ರಕರಣಗಳು ಈ ರೀತಿಯಾಗಿ ಆಗಿದವೆ ಆದ್ದರಿಂದ ಈ ಎಫ್ ಐ ಆರ್ ಅನ್ನುವುದು ತುಂಬ ದುರ್ಬಳಕೆ ಆಗ್ತಾ ಇದೆ ಎಂಬುವುದು ಕೂಡ ಅತ್ಯಂತ ವಾಸ್ತವ ಆಗಿದೆ ಆದ್ದರಿಂದ ಎಷ್ಟೋ ಜನರುಗಳ ಮೇಲೆ ಈ ಕಿರಿ ಕ್ರಿಮಿನಲ್ ಕೇಸ್ಗಳನ್ನ ದಾಖಲು ಮಾಡಿಬಿಟ್ರೆ ಅವರ ಪ್ರೊಫೈಲ್ಗಳಿಗೆ ಡ್ಯಾಮೇಜ್ ಆಗುತ್ತೆ ಕೆರಿಯರ್ಗಳಿಗೆ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನ ಏನು ಯೋಚನೆ ಮಾಡ್ತಾರೆ ಕರೆಗಳನ್ನು ಮಾಡ್ತಾರೆ ಸರ್ ಸುಖ ಸುಮ್ಮನೆ ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಮಲಿಫ್ ಐಡಂಟೆನ್ಷನಿಂದ ಮಾಡಿದ್ದಾರೆ ಸೊ ಇದಕ್ಕೆ ನಾನು ಏನು ಮಾಡಬೇಕು ನಾನು ಕೆಲಸ ಕಳ್ಕೊಳ್ತೀನಿ ಏನು ಹೇಗೆ ಎತ್ತ ಈ ರೀತಿಯಾಗಿ ನಮ್ಮನ್ನು ತಿಳಿದೇನೆ ಮಾಡಿಸಿದ್ದಾರೆ ಇದನ್ನೇನಾದ್ರು ನಾವು ವಜಾ ಮಾಡ್ಕೊಳ್ಬೋದಾ ಇದೆಲ್ಲ ಕೇಳ್ತಾರೆ ಪ್ರಶ್ನೆಗಳು ಅದಕ್ಕೆಲ್ಲ ನಾನು ಹೇಳ್ತೇವೆ ಫೋರ್ ಏಯ್ಟಿ ಟೂನಲ್ಲಿ ಹಾಕೊಳ್ಳಿ ಎಫ್ ಐ ಆರ್ನ ವಜಾ ಮಾಡಿಸ್ಕೊಳ್ಳಿ ತೊಂದರೆ ಏನಿಲ್ಲ ಪ್ರೈಮ್ ಆಫೀಸ್ ಇಲ್ಲದೆ ಏನೂ ಇಲ್ಲದೆ ಸಾಕ್ಷಿಗಳೇ ಇಲ್ಲದೆ ಮಾಡಿದ್ರೆ ಏನೋ ಸರ್ಟಿಯವ್ರರಿ ರಿಪಿಟೇಷನ್ ಕ್ವಾಶ್ ಪಿಟೀಷನ್ ಅಂತ ನಾವು ಏನು ಕಳಿತೇವೆ ಫೋರ್ ಏಯ್ಟಿ ಟು ಅಂಡ್ರಲ್ಲಿ ಆರ್ಟಿಕಲ್ ಅಂದ್ರಲ್ಲಿ ನಾವು ಏನೋ ಹೈಕೋರ್ಟ್ಗೆ ಹಾಕ್ಕೊಂಡು ಕ್ವಾಶ್ ಪಿಟಿಷನ್ ಹಾಕ್ಕೊಂಡು ಎಫ್ ಐ ಆರ್ನ ವಜಾ ಮಾಡಿಸ್ಕೋಬೋದು ತೊಂದರೆ ಏನಿಲ್ಲ ಆದರೆ ಇವತ್ತು ನಾನು ಹೇಳೋಕ್ಕೆ ಹೊರಟಂಥ ಮುಖ್ಯ ವಿಚಾರ ಆರೋಪಿಗಳನ್ನು ಕರೆಸದೆ ಆರೋಪಿಗಳ ಗಮನಕ್ಕೇ ತರದೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳುಗಳು ಎಫ್ ಐ ಆರ್ಗಳು ದಾಖಲಾಗಿ ಐದು ತಿಂಗಳು ಕಳೆದರೂ ಕೂಡ ಆರೋಪಿಗಳಿಗೆ ಗೊತ್ತಿರೋದಿಲ್ಲ ಅವರನ್ನು ಒಂದು ಠಾಣೆಯಿಂದ ಒಂದು ಕರೆ ಕೂಡ ಮಾಡಿರೋದಿಲ್ಲ ಅವರ ಕುಟುಂಬದವ್ರಿಗೂ ಒಂದು ವಿಚಾರ ಕೂಡ ಗೊತ್ತಿರೋದಿಲ್ಲ ಏಕಾಏಕಿ ಅವರಿಗೆ ಏನೋ ಕೋರ್ಟಿಂದ ಸಮನ್ಸ್ ಬರುತ್ತೆ ಇಲ್ಲ ವಾರೆಂಟ್ ಬಂದ ಮೇಲೆ ಅವರಿಗೆ ಗೊತ್ತಾಗ್ತಾ ಇದೆ ಇಂತಹ ವ್ಯವಸ್ಥೆ ಈ ಕೂಡಲೇ ನಿಲ್ಲಬೇಕು ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಪ್ರಜೆಗಳಿಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಅವಕಾಶಗಳು ಇರಬೇಕು ಯಾವುದೇ ಒಂದು ಇಲಾಖೆಯು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು ಎಫ್ ಐ ಆರ್ಗಳನ್ನ ಮಾಡಿರ್ತಾರೆ ಅವರಿಗೆ ತಿಳಿಸೇ ಇರೋದಿಲ್ಲ ಎಷ್ಟೋ ದಿನಗಳ ನಂತರ ನಾವು ನಿಮಗೆ ತಿಳಿಸಿದ್ವಿ ಹೇಳಿದ್ವಿ ನೀವು ಬಂದಿಲ್ಲ ಅಂತ ಹೇಳಿ ಅವರು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋದು ತಗೊಂಡೋಗಿ ರ ಸಕ್ಕ ಕೋರ್ಟ್ ಸಮಯವನ್ನು ಮೀರಿದ ಮೇಲೆ ತಗೊಂಡೋಗಿ ಜಡ್ಜ್ಗಳ ಮನೆಗೆ ಮ್ಯಾಜಿಸ್ಟ್ರೇಟ್ಗಳ ಮನೆಗಳಿಗೆ ಹಾಜರುಪಡಿಸಿ ನೇರವಾಗಿ ಜೈಲಿಗೆ ಕಳಿಸ್ಬಿಡೋದು ರಜೆಗಳಿರುವಂಥ ಟೈಮ್ಗಳನ್ನ ನೋಡಿಕೊಂಡು ಅವರನ್ನು ಅರೆಸ್ಟ್ ಮಾಡುವಂಥದ್ದು ಈ ರೀತಿಯಾಗಿ ಎಲ್ಲ ನಡೀತಾ ಇದೆ ಇದು ಈ ಕೂಡಲೇ ನಿಲ್ಲಬೇಕು ಎಂಬುವಂತಹ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ जय हिंद जय कर्नाटक माते